ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 394. ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದುದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು. ಲೂಕ 12:47-48 ವಚನಗಳು ಎಂದು ಕರ್ತನು ತಾನೇ ಪ್ರಕಟಿಸಿದ್ದಾನೆ. ಇಚ್ಛಾಪೂರ್ವಕವಾಗಿ ಮಾಡಿದ ಅಪರಾಧವನ್ನು ಹೆಚ್ಚಾದ ಕರ್ತನ ಬಗ್ಗೆ ನಮಗಿರುವ ಜ್ಞಾನ ಮತ್ತು ಆತನ ಚಿತ್ತಾನುಸಾರವಾಗಿ ಅಳೆಯಬೇಕೆಂದು ಇದರಿಂದ ನಮಗೆ ಸೂಚಿತವಾಗುತ್ತದೆ. ಆದುದರಿಂದ ಸಭೆಯು ಮತ್ತು ಈ ಸುವಾರ್ಥ ಯುಗದವರು ಸಭೆಯ ಬೆಳಕು ಮತ್ತು ಪ್ರಭಾವಗಳಿಗೆ ಒಳಗಾಗುವವರಾಗಿದ್ದು ಇತರರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜವಾಬ್ದಾರಿಯುಳ್ಳವರಾಗಿರುತ್ತಾರೆ. ಚಕ್ರವರ್ತಿ ನೀರು ಸಭೆಯವನಲ್ಲವಾದುದರಿಂದ ಆತ್ಮನಿಂದ ಹುಟ್ಟಿದವನ ಅಲ್ಲವಾದುದರಿಂದ ಅದರ ಅನುಪಾತದಲ್ಲಿ ಸಭೆಗಿಂತ ಕಡಿಮೆ ಜವಾಬ್ದಾರಿಯುಳ್ಳವನಾಗಿದ್ದಾನೆ. ಆದರೆ ಆತನು ಬೆಳಕಿನ ಮಕ್ಕಳೊಂದಿಗೆ ಗಣನೀಯವಾದ ಸಂಪರ್ಕವುಳ್ಳವನಾಗಿದ್ದನು. ಆದುದರಿಂದ ಆತನು ತನ್ನ ಅಪರಾಧಗಳಿಗೆ ಹೆಚ್ಚಿನ ಜವಾಬ್ದಾರಿಯಾಗಿದ್ದಾನೆ ಎಂದು ನಾವು ಭಾವಿಸಬಹುದು. ಕೆಲವರ ಪಾಪಗಳು ಮೊದಲೇ ನ್ಯಾಯ ತೀರ್ಪಿನ ಮುಂದೆ ಹೋಗುತ್ತದೆ. ಸಮ್ ಮೆನ್ಸ್ ಸಿನ್ಸ್ ಗೋ ಬಿಫೋರ್ ಟು ಜಜ್ಮೆಂಟ್. ಇಚ್ಛಾಪೂರ್ವಕವಾದ ಪಾಪಗಳಿಗೆ ಅವರು ಅನುಭವಿಸಿದ ಬೆಳಕನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷೆಯನ್ನು ಪರಿಗಣಿಸುವಾಗ ನಾವು ಕೆಲವರು ಪಾಪಕೃತ್ಯಗಳು ಪ್ರಸಿದ್ಧವಾದದ್ದು ಅವರು ಇಂತಹವರೆಂದು ಮೊದಲೇ ತಿಳಿಯಪಡಿಸುತ್ತವೆ. ಬೇರೆ ಕೆಲವರ ಪಾಪಕೃತ್ಯಗಳು ಮರೆಯಾಗಿದ್ದು ತರುವಾಯ ತಿಳಿದು ಬರುತ್ತದೆ. 1 ತಿಮೋತಿ 5:24 ಎಂಬ ಅಪೋಸ್ತಲನ ಮಾತುಗಳನ್ನು ಮರೆಯಲಾಗದು. ಚಕ್ರವರ್ತಿ ನ್ಯೂರೋನ ಪಾಪಗಳು ಯಾವ ಮಟ್ಟದ ಶಿಕ್ಷೆಯನ್ನು ಈಗಾಗಲೇ ಹೊಂದಿಕೊಂಡಿತ್ತೆಂದು ನಮಗೆ ತಿಳಿಯದು. ಆದರೆ ಆತನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎಷ್ಟರ ಮಟ್ಟಿಗೆ ಪೀಡಿತನಾದನೆಂಬುದು ನಮಗೆ ತಿಳಿಯದು. ಆದುದರಿಂದ ನಂತರದಲ್ಲಿ ಆತನಿಗೆ ಯಾವ ಮಟ್ಟದ ಶಿಕ್ಷೆ ದೊರೆಯಬಹುದೆಂದು ಮತ್ತು ಅಂತಿಮ ತೀರ್ಪಿನ ಕಾಲವನ್ನು ದಾಟಿ ಹೋಗಬಹುದೆಂದು ನಮಗೆ ತಿಳಿಯದು. ನಮ್ಮ ವಾದದ ಸಲುವಾಗಿ ನಾವು ಈ ಹಿಂದಿನ ಆತನಿಗೆ ಯಾವ ವಿಷಯದಲ್ಲಿ ಶಿಕ್ಷೆಯು ದೊರೆಯಲಿಲ್ಲ, ಆತನ ಪಾಪಗಳಿಗೆ ದೊರೆಯುವ ಪೆಟ್ಟುಗಳು ಚಡಿಯೇಟುಗಳು ನಂತರದಲ್ಲಿ ದೊರೆಯುತ್ತವೆ ಎಂದು ಊಹಿಸೋಣ. ಆತನ ವಿರುದ್ಧ ಇರುವ ದಾಖಲೆಗಳ ಸ್ವರೂಪವೇನೆಂದರೆ ಮತ್ತು ಯಾವ ರೀತಿಯಲ್ಲಿ ಚಡಿಯೇಟುಗಳು ಅಥವಾ ಶಿಕ್ಷೆಗಳು ಆತನಿಗೆ ಉಂಟಾಗಬಹುದೆಂದು ನಾವು ವಿಚಾರಿಸೋಣ. ನಾವು ಯಾವುದೇ ಕಾದಿರಿಸುವಿಕೆ ಅಥವಾ ಪೂರ್ಣ ಸಿದ್ಧತೆಗಳಿಲ್ಲದೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಅರ್ಹರಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಕಾರ್ಯವೆಸಗುವ ಸಾಮಾನ್ಯವಾದ ತತ್ವವೊಂದು ನಾವು ಗ್ರಹಿಸಬಹುದಾಗಿದೆ. ಅದೇನೆಂದರೆ ತನ್ನ ಜ್ಞಾನ ಮತ್ತು ಮನಸ್ಸಾಕ್ಷಿಯ ಉಲ್ಲಂಘನೆಗಳನ್ನು ತಾನೇ ದಾಖಲಿಸುವುದು. ನಾವು ಸತ್ಯ, ಬೆಳಕು, ಜ್ಞಾನ ಮತ್ತು ಮನಸ್ಸಾಕ್ಷಿಗಳು ಅತಿಕ್ರಮಿಸುವ ಪ್ರಮಾಣದಲ್ಲಿಯೇ ಗುಣಲಕ್ಷಣಗಳು ಕೆಡುತ್ತವೆಂದು ನಾವೆಲ್ಲರೂ ಗ್ರಹಿಸುತ್ತೇವೆ. ಇದು ಯಾವ ಮಟ್ಟದಲ್ಲಿ ಸಾಗುತ್ತದೆಯೋ ಆತನು ಪೂರ್ಣ ಸ್ಥಿತಿಗೆ ಬರುವುದು ಅಷ್ಟೇ ಕಷ್ಟವಾಗುತ್ತಾ ಹೋಗುತ್ತದೆ. ನ್ಯೂರೋ ತನ್ನ ನಡತೆಯನ್ನು ಮತ್ತು ಮನಸ್ಸಾಕ್ಷಿಯನ್ನು ನಿಜವಾಗಿಯೂ ಬಹಳ ಮಟ್ಟಿಗೆ ಕೆಡಿಸಿಕೊಂಡಿದ್ದಾನೆಂದು ನಾವು ಸಮಂಜಸವಾಗಿ ನಿರ್ಣಯಿಸಬಹುದು. ಆದುದರಿಂದ ಆತನು ತನ್ನ ಪುನರುತ್ಥಾನದಲ್ಲಿ ತಾನು ಸತ್ತಂತೆಯೇ ಬರುವುದಾದರೆ ಬೆಳವಣಿಗೆಗೆ ಕೇವಲ ಅವಕಾಶ ದೊರೆಯಬೇಕಾದಲ್ಲಿ ಆತನು ಈ ಹಿಂದೆ ಹಿಂತೆಗೆದ ಪ್ರತಿಯೊಂದು ಹೆಜ್ಜೆಯನ್ನು, ಮನಸ್ಸಾಕ್ಷಿ ಅದರ ಪ್ರತಿಯೊಂದು ಉಲ್ಲಂಘನೆಯನ್ನು, ನೀತಿಗೆ ವಿರುದ್ಧವಾಗಿ ನಡೆಸುವ ಆತನ ನಡತೆಯನ್ನು ಹಾಳು ಮಾಡುವಂತೆ ಕಾರ್ಯವೆಸಗಿದ ಪ್ರತಿಯೊಂದನ್ನು ಆತನು ಎಂದಾದರೂ ಗೆಲ್ಲುವುದಾದರೆ ತನ್ನ ಹೆಜ್ಜೆಯನ್ನು ಪುನಃ ಕಂಡುಕೊಳ್ಳಲು ಮತ್ತು ತಾನು ನಿರುದ್ದೇಶದಿಂದ ಹಾಳು ಮಾಡಿಕೊಂಡಿದ್ದನ್ನು ಪುನಃ ಕಟ್ಟಬೇಕಾದ ಅದಕ್ಕೆ ಅನುಪಾತವಾದ ಪ್ರಯತ್ನ ಬೇಕಾಗುತ್ತದೆ. ಇದು ಮಾತ್ರವೇ ಪ್ರಸ್ತುತ ಸಮಯದ ಪಾಪಗಳಿಗೆ ಇರುವ ದಂಡನೆ ಎಂದು ಹೇಳುವುದು ನಮ್ಮದಲ್ಲ. ಆದರೆ ಇದು ಸಮಂಜಸವೆಂದು ನಮಗೆ ಕಂಡುಬರುತ್ತದೆ. ವಿಷಯಕ್ಕೆ ಇಲ್ಲಿ ವಿರಾಮ ನೀಡಲು ಯಾವುದೇ ಘಟನೆಯಲ್ಲಿ ನಾವು ತೃಪ್ತರಾಗಿದ್ದೇವೆ. ಮಹಿಮೆ ಹೊಂದಿದ ಸಭೆ ನಿರ್ಣಯಗಳು ಆತನ ಆತ್ಮವನ್ನು ಹೊಂದಿದವರಿಂದ ಪೂರ್ಣವಾಗಿ ದೃಢೀಕರಿಸಲ್ಪಟ್ಟಿರುತ್ತದೆ. ನಮ್ಮ ಕರ್ತನು ಕೆಡುಕಿನ ಕೆಡುಕನ್ನು ಹಿಂತಿರುಗಿಸುವಲ್ಲಿ ಅಥವಾ ಅತ್ಯಂತ ನೀಚರಿಗೂ ಅನಗತ್ಯ ನೋವನ್ನುಂಟು ಮಾಡುವಲ್ಲಿ ಸಂತೋಷಿಸುತ್ತಾನೆಂದು ನಾವು ಭಾವಿಸಲಾಗದು. ಆದರೆ ಶ್ರೇಷ್ಠ ನ್ಯಾಯಾಲಯದಲ್ಲಿ ಈಗಾಗಲೇ ತೆಗೆದುಕೊಂಡ ನಿರ್ಣಯವು ನಿಲ್ಲುತ್ತದೆ. ಅದೇನೆಂದರೆ ಪಾಪವು ಕೊಡುವ ಸಂಬಳ ಮರಣ. ರೋಮ 6:23 ಅದು ಎರಡನೆಯ ಮರಣ. ವಿಶೇಷವಾಗಿ ಸತ್ತವರಿಗಾಗುವ ಅಂದರೆ ಮುಖ್ಯವಾದ ಪುನರುತ್ಥಾನವು ಅದೇ ಪ್ರಕಾರವಾಗಿರುತ್ತದೆ. 1 ಕೊರಿಂಥ 15:42 ದಸ್ ದ ಚೀಫ್ ರೆಸರೆಕ್ಷನ್ ಆಫ್ ದ ಸ್ಪೆಷಲ್ ಡೆತ್
ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15:12. ಸಭೆಯ ಪುನರುತ್ಥಾನವನ್ನು ಪ್ರಥಮ ಪುನರುತ್ಥಾನವೆಂದು ವಿಶ್ಲೇಷಿಸಲಾಗಿದೆ. ಇದು ಅದಕ್ಕೆ ಅಗ್ರಸ್ಥಾನ ನೀಡುವ ಅರ್ಥದಿಂದಲ್ಲ, ಆದರೆ ಅದು ಪ್ರಮುಖವಾದದ್ದು, ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಎಂಬ ಅರ್ಥದಲ್ಲಿ ಪುನರುತ್ಥಾನದಲ್ಲಿ ವಿವಿಧ ಮಾರ್ಗಗಳಿವೆ ಎಂಬುದನ್ನು ನಾವೀಗಾಗಲೇ ನೋಡಿದ್ದೇವೆ. ಇವುಗಳಲ್ಲಿ ಮೂರು ಜೀವಕ್ಕೆ, ಸರ್ವ ಸಂಪೂರ್ಣತೆಗಾಗಿ, ಅದು ವಿವಿಧ ನೆಲೆಯಲ್ಲಾಗಬಹುದು. ಸಭೆಯು ಮೊದಲನೆಯ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಮಹಾಸಮೂಹ ಮತ್ತು ಪುರಾತನ ಪಿತೃಗಳು ಇದರ ನಂತರ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಅನುಕ್ರಮದಲ್ಲಿ ಅಥವಾ ಅಂತ್ಯದಲ್ಲಿ ಈ ಪ್ರಪಂಚದವರ ಸಾಮಾನ್ಯ ಪುನರುತ್ಥಾನ, ಇದು ಮಾನವ ಜೀವಿಯ ಸಮಗ್ರ ಪ್ರಪಂಚಕ್ಕೆ ತೆರೆಯಲ್ಪಟ್ಟಿದೆ. ಅನೇಕರು ದೇವರ ಈ ಹಂಚಿಕೆಯನ್ನು, ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುತ್ತಾರೆ ಎಂಬುವಂಥದ್ದೇ.